ಿವನ್ ಸೊ ಇವಾಗ ನಾ ಫೈನಲ್ ಪಾರ್ಟ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮಾಡೋಣ ಎಕ್ಸರ್ಸೈಸ್ ಫೋರ್ತ್ನೇ ಎಕ್ಸಸೈಜ್ ಕಿಂತ ಮುಂಚೆ ಒನ್ ಲಾಸ್ಟ್ ಟಾಪಿಕ್ ಇದೆ ಅದೇನು ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಐಡೆಂಟಿಟಿ ಅಂದ್ರೆ ಏನು ಐಡೆಂಟಿಟಿ ಅಂದ್ರೆ ಯಾವ್ದಾದ್ರೂ ಒನ್ ಈಕ್ವೇಶನ್ ಆಲ್ ವ್ಯಾಲ್ಯೂಸ್ ಆಫ್ ದ ವೇರಿಯೇಬಲ್ಗೆ ಸ್ಯಾಟಿಸ್ಫೈ ಆದರೆ ಅದನ್ನ ನಾವು ಐಡೆಂಟಿಟಿ ಅಂತ ಅಂತೀವಿ ಫಾರ್ ಎಕ್ಸಾಂಪಲ್ ನಾವಾಗಲೇ ಏನು ಕಲ್ತೀವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಅದೊಂದು ಐಡೆಂಟಿಟಿ ಯಾಕೆ ಯಾಕದು ಐಡೆಂಟಿಟಿ ನಾವು ಎ ವ್ಯಾಲ್ಯೂ ಎ ಜಾಗದಲ್ಲಿ ಏನಾದರೂ ವ್ಯಾಲ್ಯೂ ಹಾಕ್ಬೋದು ಮೈನಸ್ ಟು ಹಾಕ್ಬೋದು ಇಲ್ಲಿ ಫೋರ್ ಬೈ ಫೈವ್ ಹಾಕ್ಬೋದು ಈ ಥರ ಯಾವ ವ್ಯಾಲ್ಯೂ ಆದರೂ ವೇರಿಯಬಲ್ ತೊಗೊಳ್ಬೋದು ಆ್ಯಂಡ್ ಇದು ಇಫ್ ಇಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅವಾಗ ಅದಕ್ಕೆ ನಾವು ಐಡೆಂಟಿಟಿ ಅಂತೀವಿ ಸೇಮ್ ವೇ ಸೇಮ್ ವೇ ಟ್ರಿಗ್ನೊಮೆಟ್ರಿಲಿನೂ ಎಷ್ಟೊಂದು ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಅಂತ ಇದೆ ಈ ಚಾಪ್ಟರಲ್ಲಿ ಬರೀ ಮೂರು ತ್ರೀ ಸಚ್ ಐಡೆಂಟಿಟೀಸ್ ನೋಡ್ತಾ ಇದ್ದೀವಿ ಸೊ ಫಸ್ಟ್ ಒನ್ ಏನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಸೆಕೆಂಡ್ ಒನ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಆ್ಯಂಡ್ ಥರ್ಡ್ ಒನ್

ಸೈನ್ ಎ ಇಸ್ ಈಕ್ವಲ್ ಟು ಯಾವುದೋ ಎಕ್ಸ್ಪ್ರೆಷನ್ ಸಿಗತ್ತೆ ನಮಗೆ ಬಟ್ ಅದು ಆ ಎಕ್ಸ್ಪ್ರೆಷನ್ ಎಲ್ಲಾದನು ಕ್ವಸ್ ಕಾಟ್ ಎ ಟರ್ಮ್ಸ್ ಇರಬೇಕು ಸೊ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಆಫ್ ಆಲ್ ನಮಗಾಗಲೇ ಗೊತ್ತು ಒನ್ ಪ್ಲಸ್ ಕಾಟ್ ಸ್ಕ್ವೇರಿ ಈಸ್ ಈಕ್ವಲ್ ಟು ಕ್ವಿಕೆಂಡ್ ಸ್ಕ್ವೇರೇ ಅಂತ ಸೈನ್ ಮತ್ತು ಕಾಟ್ ಡೈರೆಕ್ಟ್ ರಿಲೇಷನ್ಶಿಪ್ ಅಂತೂ ಇಲ್ಲ ನಮಗೆ ಗೊತ್ತಿರೋ ಪ್ರಕಾರ ಸೈನ್ ಮತ್ತು ಕಾಟ್ ಯಾವುದು ನಮಗೆ ಡೈರೆಕ್ಟ್ ರಿಲೇಷನ್ಶಿಪ್ ಗೊತ್ತಿಲ್ಲ ಸೊ ಏನು ಯೂಸ್ ಮಾಡೋಣ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಸೈನ್ ನಾವು ಹೇಗೆ ಬರೀಬೋದು ಸೈನ್ ಎ ಈಸ್ ಈಕ್ವಲ್ ಟು ಒನ್ ಬೈ ಕ್ವಸಿಕಂಟಿ ಇದು ನಮಗೆ ಆಗಲೇ ಗೊತ್ತು ಏನಿದು ಸೈನ್ ಏ ನೆಕ್ಸ್ಟ್ ಏನು ಮಾಡೋಣ ಆ ಫಾರ್ಮ್ಯುಲಾ ಏನು ಗೊತ್ತು ನಮಗೆ ಅಲ್ಲಿ ಕ್ವಾಸಕೆಂಟ್ ಸ್ಕ್ವೇರ್ ಇದೆ ಇಲ್ಲಿ ಏನು ಬರೀ ಕ್ವಾಸಿಕಂಟೆ ಇದೆ ಸ್ಕ್ವೇರ್ ಟರ್ಮ್ ಇಲ್ಲ ಸೊ ಹೇಗೆ ಬರಿಬೋದು ಇದನ್ನ ಒನ್ ಬೈ ಕೊಸಿಕ ಸ್ಕ್ವೇರ್ ಎ ರೂಟ್ ಆಫ್ ಇಟ್ ಈ ರೂಟು ಮತ್ತು ಈ ಸ್ಕ್ವೇರ್ ಹೋದಾಗ ಏನು ಉಳ್ದಿರತ್ತೆ ಬರೀ ಕ್ವಾಸಿಕಂಟೆ ಉಳ್ದಿರತ್ತೆ ನೆಕ್ಸ್ಟ್ ನಮಗೆ ಗೊತ್ತು ಕ್ವಸಿಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಕಾಟ್ ಸ್ವೇರ್ ಥೀಟಾ ಸೊ ನಾನು ಏನ್ ಬರ್ಕೊಳ್ಬಹುದು ಡಿನಾಮಿನೇಟರ್ ಒನ್ ಬೈ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟ ಸಿಕ್ಕಾಯ್ತಾ ನಮಗಾಗಲೇ ಏನ್ ಸಿಕ್ತು ಸೈನ್ ಎ ಇಸ್ ಈಕ್ವಲ್ ಟು ಒನ್ ಬೈ ಒನ್ ಓವರ್ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಬೇರೆ ಯಾವ್ದಾದ್ರು ಟರ್ಮ್ಸ್ ಇದೆಯಾ ಇಲ್ಲ ಬರೀ ಕಾರ್ಡ್ ಟರ್ಮ್ ಇದೆ ಇಲ್ಲೂ ಬರೀ ಕಾಟ್ ಟರ್ಮ್ ಇದೆ ಕೇಳ್ತೀರ ಸೊ ಇದು ನಮ್ಗೆ ಫೈನಲ್ ಆನ್ಸರ್ ಆಯ್ತು ನೀವು ಅದು ಬರೆದಾಗ ಅಲ್ಲಿ ಯಾವಾಗಲೂ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಯಾವ ಐಡೆಂಟಿಟಿ ಯೂಸ್ ಮಾಡೀರ ಅಂತ ಸೊ ನಾನು ಅಲ್ಲಿ ಏನು ಬರೀಬಹುದು ಸಿನ್ಸ್ ಇದಂದರೆ ಸಿನ್ಸ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋ ಸ್ಕ್ವೇರ್ ಥೀಟಾ ಸೊ ನಿಮ್ಮ ಟೀಚರಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಗೆ ನಮ್ಗೆ ಈ ಆನ್ಸರ್ ಸಿಕ್ತು ಅಂತ ಸೊ ಇದು ಸೈನ್ ಎ ಆಯಿತು ನೆಕ್ಸ್ಟ್ ಏನು ಟ್ಯಾನ್ ಎ ನೋಡೋಣ ಟ್ಯಾನ್ ಎ ಮತ್ತು ಕಾಟದ ರಿಲೇಶನ್ಶಿಪ್ ಏನು ಅದು ನಮಗೆ ಆಗಲೇ ಗೊತ್ತು ಟ್ಯಾನ್ ಇಸ್ ಈಕ್ವಲ್ ಟು ಒನ್ ಬೈ ಕಾಟ್ ಎ ಆಗಲೇ ಸಿಕ್ತು ಇನ್ನೇನು ಮ್ಯಾ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೇ ಯಾಕೆಂದರೆ ಕಾಟೆ ಟರ್ಮ್ಸಲ್ಲಿ ಆಗಲೇ ನಮಗೆ ಸಿಕ್ಕಾಯಿತು ನೆಕ್ಸ್ಟ್ ನಾವು ಸೀಕೆಂಡ್ ಥೀಟಾ ನೋಡಬೇಕು ಸೊ ಸೀಕೆಂಟೆ ಏನಂತ ಆಗಲೇ ಗೊತ್ತು ಸೀಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಸೊ ನಾನು ಇದನ್ನು ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು ಆ್ಯಂಡ್ ಆಗಲೇ ಸಿಕೆಂಡ್ ಸ್ಕ್ವೇರ್ ತೀಟಾದ ಫಾರ್ಮುಲಾ ಗೊತ್ತು ಸೊ ಏನು ಬರೀತೀವಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಸೊ ಇದಕ್ಕೆ ನಾವೇನು ಬರಿತೀವಿ ಸಿನ್ಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ತೀಟಾ ಯಾವಾಗಲೂ ರೀಸನ್ ಕೊಡಬೇಕು ಬ್ರಾಕೆಟ್ಲಿ ನೆಕ್ಸ್ಟ್ ಇದನ್ನು ಹೇಗೆ ಬರೀಬೋದು ಆಗಲೇ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ಕಾಟ್ ತೀಟಾ ಅಂತ ಗೊತ್ತು ಸೊ ಏನ ಇಲ್ಲಿ ನಾವು ಎ ಅಂತ ಬರೀತಾ ಇದ್ವಿ ಸೊ ಎಲ್ಲ ಕಡೆ ಎ ಅಂತಲೇ ಬರೆಯೋಣ ಸೊ ಇದು ಎ ಆಗತ್ತೆ ನೆಕ್ಸ್ಟ್ ಏನಾಗುತ್ತೆ ಒನ್ ಪ್ಲಸ್ ಒನ್ ಬೈ ಕಾಟ್ ಸ್ಕ್ವೇರ್ ಎ ಏನಕ್ಕೆ ರೀಸನ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಒನ್ ಬೈ ಕಾಟ್ ಎ ಇದನ್ನ ನಾವು ಎಲ್ ಎಮ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಬೈ ಕಾಟ್ ಸ್ಕ್ವೇರ್ ಎ ಹಿಂಗೂ ಬಿಡ್ಬೋದು ಅಥವಾ ನಮಗಾಗಲಿ ಏನು ಗೊತ್ತು ಡಿ ಇದನ್ನು ಆಚೆ ತೆಗೆದ್ರೆ ಏನಾಗುತ್ತೆ ಬರೀ ಕಾಟೆ ಉಳಿಯತ್ತೆ ಡಿನಾಮಿನೇಟರ್ಲಿ ಸೊ ಏನಂತ ಬರಿಬೋದು ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಟ್ ಎ ನಮ್ಮ ಎಲ್ ಆನ್ಸರ್ ಓಕೆ ಸೊ ಥರ್ಡ್ ಕ್ವೆಶನಲ್ಲಿ ಅಲ್ಲಿ ಎವ್ಯಾಲ್ಯೂಯೇಟ್ ಸೈನ್ಸ್ ಸ್ವೇರ್ ಸಿಕ್ಸ್ಟಿ ತ್ರೀ ಪ್ಲಸ್ ಸೈನ್ಸ್ ಸ್ಕ್ವೇರ್ ಟ್ವೆಂಟಿ ಸೆವೆನ್ ಡಿವೆಡೆಡ್ ಬೈ ಕಾಸ್ವೇರ್ ಸೆವೆಂಟೀನ್ ಪ್ಲಸ್ ಕಾಸ್ಕ್ವೇರ್ ಸೆವೆಂಟಿ ತ್ರೀ ನೋಡಿದ್ರೇ ಏನು ಗೊತ್ತಾಗಬೇಕು ಪ್ರೀವಿಯಸ್ ವಿಡಿಯೋಸಲ್ಲೂ ಎಕ್ಸ್ಪ್ಲೇನ್ ಮಾಡೀನಿ ಯಾವಾಗ ಸಿಕ್ಸ್ಟಿ ತ್ರೀ ಟ್ವೆಂಟಿ ಸೆವೆನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬಿಟ್ ಬೇರೆ ಆ್ಯಂಗಲ್ಸ್ ಕೊಟ್ಟಿರ್ತಾರೋ ಅವಾಗ ನಾವು ಯಾವಾಗಲೂ ಫಸ್ಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಬೇಕು ಅಂತ ಸೊ ಏನು ಮಾಡೋಣ ಇಲ್ಲಿ ನಾನು ಫಸ್ಟು ಸೈನ್ ಸ್ಕ್ವೇರ್ ಸಿಕ್ಸ್ಟಿ ತ್ರೀನ ಹಂಗೆ ಇಟ್ಕೊಂಡ್ಬಿಟ್ಟು ಸೈನ್ಸ್ಕ್ವೇರ್ ಟ್ವೆಂಟಿ ಸೆವೆನ್ ಹೇಗೆ ಬರೀಬೋದು

ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ತ್ರೀ ಪ್ಲಸ್ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ತ್ರೀ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಸೆವೆಂಟೀನ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ಸೆವೆಂಟೀನ್ ನಾನು ಇದು ಜಸ್ಟ್ ಸಿಂಪ್ಲಿಫೈ ಮಾಡಿದೆ ಏನು ಫಾರ್ಮುಲಾ ರೆಸೆಂಬಲ್ ಆಗ್ತಿದೆ ಇದು ಸೈನ್ಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಇಲ್ಲೂ ಸಿಕ್ಸ್ಟಿ ತ್ರೀ ಇದೆ ಇಲ್ಲೂ ಸಿಕ್ಸ್ಟಿ ತ್ರೀ ಇದೆ ಸೊ ಅದನ್ನು ನಾವು ಒನ್ ಅಂತ ಬರ್ಕೊಳ್ಬೋದು ನ್ಯೂಮಿರೇಟರ್ನ ಇಲ್ಲೂ ಸೆವೆಂಟೀನ್ ಇದೆ ಇಲ್ಲೂ ಸೆವೆಂಟೀನ್ ಇದೆ ಥೀಟಾ ಥೀಟಾ ಜಾಗದಲ್ಲಿ ಸೊ ಇಲ್ಲೂ ಒನ್ ಅಂತ ಬರ್ಕೊಳ್ಬೋದು ಒನ್ ಡಿವೈಡೆಡ್ ಬೈ ಒನ್ ಎಷ್ಟು ಒನ್ ಸೊ ಇದು ನಮ್ಮ ಫೈನಲ್ ಆನ್ಸರ್ ಸೊ ಫೋರ್ತ್ ಒನ್ ಸೆಕೆಂಡ್ನೇ ಕ್ವೆಶನಲ್ಲಿ ಹಿಂಗೆ ಕೊಟ್ಟಿಯರ್ ಒನ್ ಎಕ್ಸ್ಪ್ರೆಷನು ಒನ್ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೆಕ್ ತೀಟಾ ಇಂಟು ಒನ್ ಪ್ಲಸ್ ಕಾರ್ಡ್ ಥೀಟಾ ಮೈನಸ್ ಕೋಸೆಕ್ ತೀಟಾ ಇಸ್ ಈಕ್ವಲ್ ಟು ಎಷ್ಟು ಅಂತ ಇದನ್ನು ಎಮ್ ಸಿ ಕ್ಯೂ ಬಟ್ ಓ ಎಮ್ ಸಿ ಕ್ಯೂ ಒಂದೇ ಮಾರ್ಕು ಸೊ ಡೈರೆಕ್ಟಾಗಿ ಹೇಗಾದರೂ ಆನ್ಸರ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ರಾಂಗು ಏನು ಮಾಡಬೇಕು ನಾವು ಸಾಲ್ವ್ ಮಾಡಿಬಿಟ್ಟೇನೆ ಫೈನಲ್ ಆನ್ಸರ್ ಸಿಗಬೇಕು ಸೊ ಹೇಗೆ ಈ ಥರ ಕ್ವೆಶನ್ ಸಾಲ್ವ್ ಮಾಡೋದು ತುಂಬ ಡಿಫ್ರೆಂಟ್ ಟರ್ಮ್ಸ್ ಟು ಮಿನಿ ಡಿಫರೆಂಟ್ ಟರ್ಮ್ಸ್ ಕೊಟ್ಟಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ಈ ಕೈಂಡ್ ಆಫ್ ಕ್ವೆಶನು ಸೊ ನಾವು ಏನು ಮಾಡೋಣ ಅಂದರೆ ಎವ್ರಿ ಸಿಂಗಲ್ ಟರ್ಮ್ನ ಸೈನ್ ಮತ್ತು ಕಾಸ್ತೀಟಾ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋಣ ಸೊ ಎಲ್ಲದನ್ನು ಸೈನ್ ಮತ್ತು ಕಾಸ್ತೀಟಾ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಮೇಲೆ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಏನು ಮಾಡೋಣ ಇಲ್ಲಿ ಒನ್ ಪ್ಲಸ್ ಟೆನ್ ಥೀಟಾ ಏನು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಪ್ಲಸ್ ಸೀಕೆಂಡ್ ತೀಟಾ ಏನು

ಕಾಸ್ತೀಟ ರೈಟ್ ಇಲ್ಲೇನಾಗತ್ತೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟ ಮೈ ಮಿಸ್ ಒನ್ ಡಿವೈಡೆಡ್ ಬೈ ಸೈನ್ ಥೀಟಾ ಯ ತಾನೇ ಸೊ ಏನಾಯ್ತು ಇಲ್ಲಿ ಈ ಕಾಸ್ತೀಟಾ ಈ ಸೈನ್ ಥೀಟಾ ನಾ ಆಚೆ ತೊಗೊಂಡು ಬರ್ತೀನಿ ಸೊ ಏನಾಗುತ್ತೆ ಒನ್ ಬೈ ಕಾಸ್ಥೀಟಾ ಇಂಟು ಸೈನ್ ಥೀಟಾ ಎಂಟು ನ್ಯೂಮರೇಟರ್ ಏನಿದೆ ಇಲ್ಲಿ ಕಾಸ್ಥೀಟಾ ಪ್ಲಸ್ ಸೈನ್ ಥೀಟಾ ನಾನು ಸುಮ್ಮನೆ ಬ್ರಾಕೆಟ್ಸ್ ಹಾಕ್ತಂಗ ನೀನು ನೋಡ್ಕೊಳ್ಳಿ ಯಾಕೆ ಅಂತ ಪ್ಲಸ್ ಒನ್ ಇನ್ ಟು ಸೈನ್ ಥೀಟಾ ಅಥವಾ ಥೀಟಾನೇ ಬರ್ಕೊಳ್ತೀನಿ ಕಾಸ್ತೀಟ ಪ್ಲಸ್ ಸೈನ್ ಥೀಟ ಮೈನಸ್ ಒನ್ ಏನು ಫಾರ್ಮುಲಾ ಇದು ಫೆಮಿಲಿಯರ್ ಆಗ್ತಿದೆಯಾ ಏನಾದರೂ ಇದು ನಾನು ಇದಿಷ್ಟು ನಾನು ಎ ಅಂತ ಕರೆದ್ಬಿಟ್ಟು ಇದನ್ನು ನಾನು ಬಿ ಅಂತ ಕರೆದ್ರೆ ಏನಾಗ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವೆರಿ ಕೇರ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು ಏನು ಮಾಡ್ತಾಯಿನಿ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ನಾನು ಎ ಅಂತ ಕನ್ಸಿಡರ್ ಮಾಡ್ತಾಯಿ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಇಲ್ಲಿ ನಾನು ಏನು ಬರೀತೀನಿ ಸಿನ್ಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದನ್ನು ನಾನು ಏನಂತ ಬರಿಬೋದು

सिंप्लीफन वन बै का थीटा सैन थीट इलेन ओपन ए ए प्लस बी होल इज़ स्क्वेक्वल टू ए स्क्वे प्लस बी स्क्वे प्लस टू ए बी सो कॉस्क्वे थीटा प्लस सैन स्क्वे थीटा प्लस टू का थीटा सैन थीटा मैनस वक्वे वन ऐडिये कॉस् स्क्वे थीटा प्लस सैन स्क्वे थीट एन सो so, इतु वन सो नमेन उड़े कॉस्तीीटा सैन थीट इंटू वन प्लस टू कॉस्तीीटा सैन थीट मैनस व्ल मैनस वन कैंसल आगत सो क टू कॉस्थीटा सैन थीट डवैडेड बै कॉस्थीटा सैन थीट ನ್ಯೂಮರೇಟರ್ಲೂ ಕ್ವಾಸ್ತೀತಾ ಸೈನ್ತೀಟಾ ಡಿನಾಮಿನೇಟರ್ಲೂ ಕ್ವಾಸ್ತೀತಾ ಸೈನ್ತೀಟಾ ಸೊ ಇದು ಕ್ಯಾನ್ಸಲ್ ಆಗತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಏನು ನೋಡಿದೆ ಸೊ ನಮ್ಮ ಆನ್ಸರ್ ಏನು ಎಮ್ ಸಿ ಕ್ಯೂಲ್ ಆಪ್ಷನ್ಸಲ್ಲಿ ಟೂನ ಸೆಲೆಕ್ಟ್ ಮಾಡಬೇಕು ಸೊ ಫಿಫ್ತ್ ಕ್ವೆಶನ್ ನೋಡೋಣ ಇದು ಫಸ್ಟ್ನೇದು ಸೊ ಇಲ್ಲಿ ಹೇಳ್ತೀಯಾರೆ ಪ್ರೂವ್ ದ್ಯಾಟ್ ಇ ಈಕ್ವೇಶನ್ ಏನು ಕೊಟ್ಟಿಯರೋ ಇಲ್ಲಿ ಈ ಎಕ್ಸ್ಪ್ರೆಷನ್ನು ಈಸ್ ಈಕ್ವಲ್ ಟು ಇ ಎಕ್ಸ್ಪ್ರೆಷನ್ ಅಂತ ಸೊ ನಾ ಫಸ್ಟ್ ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಅಂತ ತೊಗೊಳ್ಳೋಣ

ೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಏನಿದು ಎ ಪ್ಲಸ್ ಬಿ ಹೋಲ್ಸ್ ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನೋಡಿದಾಗ ನಮಗೇನು ಸಿಕ್ಕಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಇಲ್ಲಿ ಒನ್ ಸ್ಕ್ವೇರ್ ಇದೆ ಸೊ ಒನ್ ತೊಳ್ತೀನಿ ಇಲ್ಲಿ ಕಾಸ್ ಕಾಸ್ ಸ್ಕ್ವೇರ್ ತೀಟಾ ಇದೆ ಸೊ ನಾನು ಕಾಸ್ ತೀಟಾ ತೊಳ್ತೀನಿ वन मैनस् थीटा होल इज इक्वल टू वन प्लस स्क्वायर थीटा मैनस् टू इंटू वन इंटू थीटा सो टू कॉस्थीटा सो ना बर्कबदी ना वन मैनस कॉस्थीटा होल स्क्वेवैडेड सैन स्क्वे थीटान हेगरबोह सैन स्क्वे थीटान हे बो वन स्क्वायर थीटा तान सो ऐन बर्कोती cos स्क्वायर so so, so, थीटा ಇನ್ನೊಂದು ನಮಗೇನು ಗೊತ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾಕಂದರೆ ಒನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಎನ್ ಬರೀಬೋದು ಇಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೊಂಡ್ರೆ ಒನ್ ಪ್ಲಸ್ ಕಾಸ್ಥೀಟಾ ಇಂಟು ಒನ್ ಮೈನಸ್ ಕಾಸ್ತೀಟ ನ್ಯೂಮರೇಟರ್ ಒನ್ ಮೈನಸ್ ಕಾಸ್ತೀಟಾ ಸ್ಕ್ವೇರ್ ಇದೆ ಸೊ ಏನ್ಮಾಡ್ಬೋದು ಇದು ಒನ್ಸಲಿ ಹೋಗುತ್ತೆ ಇದು ಒನ್ಸಲಿ ಹೋಗುತ್ತೆ ಸ್ಕ್ವೇರಿಂದ ಒಂದು ಸಲ ಹೋದರೆ ಬೇಸಿಕಲಿ ಟು ದ ಪವರ್ ಒನ್ ನೋಡಿಕೊಂಡಿದೆ ಏನು ಸಿಗತ್ತೆ ನಮ್ಗೆ ಇವಾಗ ಒನ್ ಮೈನಸ್ ಕಾಸ್ತೀಟ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ ಇದು ಆರ್ ಹೆಚ್ ಎಸ್ ಎಸ್ ಸೊ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್ ಹೆನ್ಸ್ ಪ್ರೂಫ್ ಫಿಫ್ತ್ ಕ್ವೆಶನ್ ನೋಡೋಣ ಥರ್ಡ್ ಮನ್ಲಿ ಹೇಳ್ತಿಯಾರೆ ಪ್ರೂವ್ ದ್ಯಾಟ್ ಇ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು ಇ ಎಕ್ಸ್ಪ್ರೆಷನ್ ಅಂತ ಸೊ ಫಸ್ಟ್ ನಾನು ಏನು ಆಗಲೇ ಡಿಫ್ರೆಂಟ್ ಡಿಫ್ರೆಂಟ್ ಟರ್ಮ್ಸ್ ಇದ್ದಾಗ ಸೈನ್ ಮತ್ತು ಕಾಸಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ಸೊ ಏನಾಗುತ್ತಿದ್ದು ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಟೆನ್ ತೀಟಾ ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಡಿವೈಡೆಡ್ ಬೈ ಕಾಟ್ ತೀಟಾ ಏನು ಕಾಸ್ ಕಾಸ್ತೀಟ ಬೈ ಸೈನ್ ತೀಟಾ ಪ್ಲಸ್ ಇದನ್ನು ಹಾಗೆ ಬರ್ಕೊಡೋಣ ಕಾಸ್ತೀಟಾ ಬೈ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಇಲ್ ಸೈನ್ ತೀಟಾ ಬೈ ಕಾಸ್ತೀಟ ಸೊ ಇದೇನಾಗತ್ತೆ ಕೇಳಕ್ಕೆ ಬರೀತೀನಿ ಇಲ್ಲಿ ಡಿನಾಮಿನೇಟರ್ಲಿ ಎಲ್ ಸಿ ಎಮ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡೋಣ ಸೊ ನ್ಯೂಮಿನೇಟರ್ ಏನಿದೆ ಸೈನ್ಥೀಟಾ ಬೈ ಕಾಸ್ತೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ डनर हेको इन कॉस्थीटा बै सैन थीट डवैड बै कॉस्थीटा मैनस् सैन थीट डवैड बै थीटा। सो इन सिंप्लीफन सैन थीटा इंटू सैन थीटा आगते, सो ई स्क्वे थीट डिवैड बै कॉस्थीटा इंटू सैन थीटा मैनस् का थीटा ಪ್ಲಸ್ ಈ ಟರ್ಮು ಹಾಗೆ ಆಗುತ್ತೆ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟಾ ಮೈನಸ್ ಸೈನ್ ಸೊ ಇಲ್ಲಿ ನಮಗೆ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಇದೆ ಇಲ್ಲಿ ಕಾಸ್ತೀಟಾ ಮೈನಸ್ ಸೈನ್ ತೀಟಾ ಇದೆ ಸೊ ನನಗೆ ಇದೂ ಸೈನ್ ತೀಟಾ ಮೈನಸ್ ಕಾಸ್ತೀಟಾ ಬೇಕು ಅಂದರೆ ಏನು ಮಾಡ್ಕೊಳ್ಬೋದು ನಾನು ಏನು ಬರೀಬೋದು ಸೈನ್ ಸ್ಕ್ವೇರ್ ಥೀಟ ಡಿವೈಡೆಡ್ ಬೈ ಕಾಸ್ತೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ತೀಟ ಮೈನಸ್ ನಾನು ಈ ಮೈನಸನ್ ಇಂಥ ನ್ಯೂಮರೇಟರ್ ಮೆಥೆಡ್ ಎನಾಮಿನೇಟೆಡ್ ಮೈನಸ್ ಜೊತೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಸೊ ಏನಾಗುತ್ತೆ ಕಂಟಿನ್ಯೂ ಮಾಡ್ತಾ ಹೋದರೆ ಇದ್ರದ್ದು ಎಲ್ ಸಿ ಎಮ್ ಏನು ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಇದೆ ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಇದೆ ಈ ಟರ್ಮಲ್ಲಿ ಏನು ಮಿಸ್ಸಿಂಗ್ ಇದೆ ಇಲ್ಲಿ ಸೈನ್ ಥೀಟಾ ಮಿಸ್ಸಿಂಗ್ ಇದೆ ಡಿನಾಮಿನೇಟರ್ಲಿ ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೈನ್ ಥೀಟಾ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೈನ್ ಕ್ಯೂಬ್ ಥೀಟಾ ಬರುತ್ತೆ ಯಾಕೆ ನಾನು ಬೇಕಾದರೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಹಿಂಗೂ ಬರ್ಕೊಳ್ಬೋದು ಒನ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಕಾಮನ್ ತೊಳ್ರೆ ನಮಗೇನು ಉಳಿಯುತ್ತೆ

ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ನಮಗೆ ಫಾರ್ಮುಲಾ ಏನು ಗೊತ್ತು ಐಡೆಂಟಿಟಿ ಏನು ಗೊತ್ತು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಬಟ್ ನಮಗೆ ಇಲ್ಲೇನಿದೆ ನಮಗೆ ಇದಿದೆ ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಏನಾಗುತ್ತೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಸೊ ಇದನ್ನು ಬರ್ಕೊಂಡ್ರೆ ನಾನು ಇದನ್ನು ಎರೇಸ್ ಮಾಡ್ತೀನಿ ಸೊ ಏನಾಗತ್ತೆ ಇಲ್ಲಿ वन बै फस्ट नान सैन थीटा कॉस्तीीटानू आचे तोर्ती सो सैन थीटा कॉस्तीीटा इले इल सैन थीटा मैनस् कॉस्तीीटा इंटू सैन थीटा मै सैन सैनक्यूब थीट मैनस कॉस्क्यूबीटा ऐनगत सैन थीटा मैनस्वासथीटा होल क्यूब प्लस थ्री सैन थीटा कॉस्थीटा इंटू सैन थीटा मैनस्ीटा ಸೊ ಇವಾಗ ಈಚ್ ಟರ್ಮನ್ನ ಡಿನಾಮಿನೇಟರ್ ಜೊತೆ ಡಿವೈಡ್ ಮಾಡ್ತೀನಿ ಸೊ ಏನು ಹೊಡಿಯುತ್ತೆ ಸೈನ್ ಥೀಟಾ ಮೈನಸ್ ಕಾಸ್ತೀಟಾ ಹೋಲ್ ಕ್ಯೂಬ್ ಇದೆ ಸೊ ಇದು ಸ್ಕ್ವೇರ್ ಆಗುತ್ತೆ ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ ಫಸ್ಟ್ ಟರ್ಮ್ ಜೊತೆ ಸೊ ಫಸ್ಟ್ ಟರ್ಮ್ ಜೊತೆ ಏನು ಉಡ್ಕೊಳ್ಳುತ್ತೆ ಸೈನ್ ಥೀಟಾ ಮೈನಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಸೆಕೆಂಡ್ ಟರ್ಮ್ ಜೊತೆ ಏನಾಗತ್ತೆ ಪ್ಲಸ್ ತ್ರೀ ಇಂಟು ಸೈನ್ ಥೀಟಾ ಕಾಸ್ತೀಟಾ ಇದೆ ಸೊ ನನಗೆ ಡೈರೆಕ್ಟಾಗಿ ಹಿಂಗೆ ಕ್ಯಾನ್ಸಲ್ ಮಾಡೋದು ರಾಂಗು ನಾನು ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಾಡಿದೆ ಇಲ್ಲೇನಾಗುತ್ತೆ ಡಿವೈಡೆಡ್ ಬೈ ಇಷ್ಟು ಡಿವೈಡ್ ಮಾಡಿದ್ರೆ ಸೈನ್ ತೀಟಾ ಕ್ವಾಸ್ತೀಟಾ ಕ್ಯಾನ್ಸಲ್ ಆಗುತ್ತೆ ಸೈನ್ ತೀಟಾ ಮೈನಸ್ ಕಾಸ್ತೀಟಾನು ಕ್ಯಾನ್ಸಲ್ ಆಗುತ್ತೆ ಸೊ ಏನು ನೋಡ್ಕೊಳ್ಳುತ್ತೆ ತ್ರೀ ಇದು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಸೈನ್ ತೀಟಾ ಮೈನಸ್ ಕಾಸ್ತೀಟಾ ಹೋಲ್ ಸ್ಕ್ವೇರ್ ಸೊ ಏನಾಗುತ್ತೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಸೈನ್ ತೀಟಾ ಕಾಸ್ತೀಟಾ ಪ್ಲಸ್ ತ್ರೀ ಸಾರಿ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ತೀಟಾ ಪ್ಲಸ್ ತ್ರೀ ಸೊ ಇದೇನಾಗುತ್ತೆ ನಮಗೆ ಈ ಫಾರ್ಮುಲಾ ಆಗಲೇ ಗೊತ್ತು ಇದು ಒನ್ ಸೊ ನಮಗೆ ಆಗ ಏನು ನೋಡ್ಕೊಂಡಿದೆ ಒನ್ ಒನ್ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ತೀಟಾ ಪ್ಲಸ್ टू साइन थीटा कॉस थीटा डिवाइडेड बाय साइन थीटा कॉस थीटा ये नहीं की तरह मार दे ना सुमने न्यूमेरेटर टर्म्स ना डिनोमिनेटर टर्म्स जाते डिवाइड मार दी नहीं प्लस थ्री थ्री ये डिवाइडेड बाय साइन थीटा कॉस थीटा इल्ला सो ये नहीं दे वन डिवाइडेड बाय साइन थीटा ये नो कोसेकेंट थीटा 1 डिवाइडेड बाय कॉस थीटा इज सेकेंट थीटा ಸಾರಿ ಇದು ಮೈನಸ್ ಆಗುತ್ತೆ ಯಾಕೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ಏನಿದೆ ಮೈನಸ್ ಟೂ ಡಿವೈಡೆಡ್ ಬೈ ಇಲ್ಲಿ ಸೈನ್ ಥೀಟಾ ಕಾಸ್ತೀಟಾ ಸೈನ್ ಥೀಟಾ ಕಾಸ್ತೀಟಾ ಕ್ಯಾನ್ಸಲ್ ಸೊ ಮೈನಸ್ ಟು ಪ್ಲಸ್ ತ್ರೀ ಸೊ ಏನು ಹೇಳ್ಕೊಂಡಿದೆ ಕ್ವಾ ಥೀಟಾ ಸಿಕೆಂಡ್ ಥೀಟಾ ಪ್ಲಸ್ ಒನ್ ಇದು ನಮ್ಮ ಆರ್ ಎಚ್ ಎಸ್ ಆ ಇ ಎಸ್ ಸೊ ಹೆನ್ಸ್ ಪ್ರೂಫ್ ಸೊ ಫಸ್ಟ್ ಎಲ್ ಹೆಚ್ ಎಸ್ ನೋಡೋಣ ಹೇಗೆ ಮಾಡೋದು ಅಂತ ಈ ಈ ದಿಸ್ ಒನ್ ಇಸ್ ಈಕ್ವಲ್ ಟು ದಿಸ್ ಒನ್ ಅಂತ ಪ್ರೂವ್ ಮಾಡಬೇಕು ಸೊ ಈಸಿಯೆಸ್ಟ್ ವೇ ಆಫ್ ಡೂಯಿಂಗ್ ಸೈನ್ ಮತ್ತು ಕಾಸ್ ಟರ್ಮ್ಸ್ ಕನ್ವರ್ಟ್ ಮಾಡೋಣ ಸೊ ಸೀಕೆಂಡೆ ಏನಾಯಿತು ಒನ್ ಬೈ ಕಾಸ್ ಎ ಡಿವೈಡೆಡ್ ಬೈ ಒನ್ ಬೈ ಕಾಸ್ ಎ ನೆಕ್ಸ್ಟ್ ಏನಾಗುತ್ತೆ ಎಲ್ ಸಿ ಎಮ್ ತೊಡ್ತೀನಿ ಸೊ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಒನ್ ಬೈ ಕಾಸ್ ಎ ಕಾಸೆ ಕಾಸೆ ಕ್ಯಾನ್ಸಲ್ ಸೊ ಏನ್ ನೋಡ್ಕೊಂಡಿದೆ ಒನ್ ಕ್ಲಾಸ್ ಕಾಸೆ ನಾನು ಇದು ಹಿಂಗೆ ಬಿಡ್ತೀನಿ ಈಕ್ವೇಷನ್ ಒನ್ ಅಂತ ಹೇಳ್ತೀನಿ ಇಂಪಾರ್ಟೆಂಟ್ ಸ್ಟೆಪ್ ಅದನ್ನು ನಾನು ಹಂಗೆ ಬಿಡ್ತಾ ಇದೀನಿ ನೆಕ್ಸ್ಟ್ ನಾನು ಆರ್ ಎಚ್ ಎಸ್ ತೊಳ್ತೀನಿ ಆರ್ ಎಚ್ ಎಸ್ ಹೇಗೆ ಸಿಂಪ್ಲಿಫೈ ಮಾಡೋದು ಸೈನ್ಸ್ ಸ್ಕ್ವೇರ್ ಎ ಬೈ ಒನ್ ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ ಸೈನ್ಸ್ಕ್ವರ್ ಏನು ಹೇಗೆ ಬರೀಬೋದು ಸೈನ್ಸ್ಕ್ವೈರ್ ಎ ಇಸ್ ಈಕ್ವಲ್ ಟು वन माइनस मैनस का स्क्वेरि डवैडेड बै वन मैनस कॉसि ऐन रीजन हो को साइन स्क्वेर ए प्लस कॉ स्क्वेर इक्वल टू वन वन माइनस मैनस कॉ स्क्वेरि हेक अद्वे बरीबाद वन स्क्वे माइनस कॉ स्क्वेर सो ए माइनस बी मैनस्वेर इज इक्वल टू ए प्लस बी इंटू ए माइनस मैनसोन व्ल का

ಡಿವೈಡೆಡ್ ಬೈ ಇಲ್ಲಿ ಸೈನೆ ಮತ್ತೆ ಸೈನೆ ಸೈನೆ ನಾನು ಆಗಲೇ ಡಿವೈಡ್ ಮಾಡ್ತಾ ಇದೀನಿ ಸೊ ಮತ್ತೆ ಎ ಬರ್ಕೊಳ್ಳೋದು ಬೇಕಾಗಿಲ್ಲ ಈ ಸೈನ್ಯನ ಡಿವೈಡ್ ಆಗಲೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಕಾಟೆ ಪ್ಲಸ್ ಒನ್ ಮೈನಸ್ ಕ್ವಸಿಕಂಟ್ ಎ ನೆಕ್ಸ್ಟ್ ಏನು ಮಾಡೋಣ ಈ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳೋಸ್ ಮಾಡಿದ್ರೆ ಏನಾಗುತ್ತೆ ಒನ್ ಈಸ್ ಈಕ್ವಲ್ ಟು ಕ್ವಸಿಕೊಂಡ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರಿ ಎ ನಾನು ಜಸ್ಟ್ ಕಾಟ್ ಸ್ಕ್ವೇರ್ ಏನ ಆ ಕಡೆ ತೊಗೊಂಡು ಹೋಯ್ತು ಸೊ ಒನ್ ಜಾಗದಲ್ಲಿ ಈ ಇಕ್ವೇಷನ ಯೂಸ್ ಮಾಡೋಣ ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ಲಿ ಸೊ ಏನು ಸಿಗತ್ತೆ ನಮಗೆ ಕಾಟ್ ಎ ಮೈನಸ್ ಒನ್ ಎಷ್ಟೋ ಕೊಸಿಕೆನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಸೊ ಕೊಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೇ ಡಿವೈಡೆಡ್ ಬೈ ಡಿನಾಮಿನೇಟರ್ಲು ಅದೇ ಬರೆಯೋಣ

ಈ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಕಾಟ್ ಸ್ಕ್ವೇರ್ ಸ್ಕ್ವೆ ಪ್ಲಸ್ ಬರ್ಕೊಳ್ಳೋಣ ಕ್ವಾಸ ಡಿನಾಮಿನೇಟರ್ ಕ್ವಸಿಕೊಂಡಿ ಸೊ ಇವಾಗ ಇದನ್ ಹೇಗೆ ಸಿಂಪ್ಲಿಫೈ ಮಾಡೋಣ ಕಾಟ್ ಎಲ್ಲೇನಿದೆ ಕಾಟ್ ಸ್ಕ್ವೇರ್ ಎ ಮೈನಸ್ ಕ್ವಸಿಕೆ ಸ್ಕ್ವೇರ್ ಎ ಇದೆ ಸೊ ಅದು ए स्क्वेर मैनसवेर सो ऐन बर्कबू का प्लस ए प्लस बी इंटू ए मैनसो कॉट स्क्वेर ए प्ल स प्लस क्वसिकंट एंटू कॉट ए मैनस क्वसिकंटे प्लस क्वसिक हवैडेड ಹಾಗೆ ರಣ ಕಾಟೆ ಪ್ಲಸ್ ಒನ್ ಮೈನಸ್ ಕೊಸಿಕೆಂಟ್ ಎ ಸೊ ಏನು ಉಳಿಯತ್ತೆ ನ್ಯೂಮರೇಟರ್ಲಿ ನಾನು ಇಲ್ಲಿ ಕಾಟೆ ಇದೆ ಇಲ್ಲಿ ಕೋಸಿಕೆಂಟ್ ಇದೆ ಕಾಟೆ ಪ್ಲಸ್ ಕೊಸಿಕಂಟ್ ಸೊ ಅದನ್ನು ನಾನು ತೊಡ್ತೀನಿ ಇದನ್ನ ಒಟ್ಟಿಗೆ ಬರ್ಕೊಡ್ತಾಯೀನಿ ಪ್ಲಸ್ ಇದನ್ನು ಹಾಗೆ ಬರ್ಕೊಡ್ತೀನಿ ಕಾಟೆ ಪ್ಲಸ್ ಕೊಸಿಕೆಂಟ್ ಕಾಟ್ ಎ ಮೈನಸ್ ಕೋಸಿಕೆಂಟ್ ಎ ಡಿವೈಡೆಡ್ ಬೈ ಕಾಟ ಪ್ಲಸ್ ಒನ್ ಮೈನಸ್ ಕೋಸಿಕ ಏನ್ ನಂಜು ರೇಸ್ ಮಾಡ್ತೀನಿ ಇಲ್ಲೂ ಇದೆ ಇಲ್ಲೂ ಇದೆ ಸೊ ಅದನ್ನು ಕಾಮನ್ ಆಚೆ ತೆಗಿತೀನಿ ಇದನ್ ಕಾಮನ್ ಆಚೆ ತೆಗೆದ್ರೆ ಇಷ್ಟನ್ನು ಕಾಮನ್ ಆಚೆ ತೆಗೆದ್ರೆ ಇಲ್ಲಿ ಏನ್ ನೋಡ್ಕೊಳುತ್ತೆ ಒನ್ ಪ್ಲಸ್ ಇದನ್ನ ನಾನು ಆಗಲೇ ಆಚೆ ತೆಗ್ದೀನಿ ಇಲ್ಲೇ ನೋಡ್ಕೊಂಡಿದೆ ಕಾಟೆ ಮೈನಸ್ ಕೋಸಿಕೆ ಡಿನಾಮಿನೇಟರ್ ಏನು ಒನ್ ಫಸ್ಟ್ ಬರ್ಕೊಳ್ತಾ ನೆಕ್ಸ್ಟ್ ಕಾಟೆ ಬರ್ಕೊಳ್ತೀನಿ ಮೈನಸ್ ಕೊಸಿ ಕಂಟೆ ಇಲ್ಲೂ ಇದೆ ಇಲ್ಲೂ ಇದೆ ಸೊ ಕ್ಯಾನ್ಸಲ್ ಏನ್ ನೋಡ್ಕೊಂಡಿದೆ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎಸ್ ಇಸ್ ಈಕ್ವಲ್ ಟು ದಿ ಆರ್ ಎಚ್ ಎಸ್ ಎಸ್ ವೆರಿ ಟ್ರಿಕಿ ಕ್ವೆಶನ್ ಇದು ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಎಲ್ಲ ಟರ್ಮ್ಸ್ ನಾವು ಸೈನೇ ಜೊತೆ ಡಿವೈಡ್ ಮಾಡಿದ್ವಿ ಯಾತಕ್ಕೆ ಯಾಕಂದರೆ ಈ ಫಾರ್ಮುಲಾ ಮಾತ್ರ ಯೂಸ್ ಮಾಡ್ಬೋದು ಅಂತ ಹೇಳಿದರು ನೆಕ್ಸ್ಟ್ ನಾವು ಏನು ಮಾಡಿದ್ವಿ ನ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಫಾರ್ಮುಲಾ ಟರ್ಮ್ಸ್ ಟರ್ಮ್ಸಲ್ಲಿ ಬರ್ಕೊಂಡ್ವಿ ಅದಾದ್ಮೇಲೆ ಏನು ಮಾಡಿದ್ವಿ ಕಾಟ್ ಸ್ಕ್ವೇರೆ ಮೈನಸ್ ಸಾರಿ ಕಾಟೇ ಕಾಟ್ ಸ್ಕ್ವೆರೇ ಮೈನಸ್ ಕೊಸಿಕೆಂಡ್ ಸ್ಕ್ವೇರೇನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಟರ್ಮ್ಸ್ ಬರ್ವಿ ಲಾಸ್ಟಲ್ಲಿ ಎ ಪ್ಲಸ್ ಕೊಸಿ ಕಾಮನ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ ಇಷ್ಟೆಲ್ಲ ಮಾಡಿ ವೆರಿ ಟ್ರಿಕಿ ಕ್ವೆಶನು ಸೊ ಈ ಸ್ಟೆಪ್ಸ್ ಕೇರ್ಫುಲ್ ಆಗಿ ನಾಕ್ ಇಟ್ಕೊಂಡ್ರೆ ಯು ಕೆನ್ ಸಾಲ್ವ್ ಇಟ್ ಈಸಿಲಿ ಇನ್ ದಿ ಎಕ್ಸಾಮ್ ಸೊ ಸಿಕ್ಸ್ ಕ್ವೆಶನ್ ನೋಡೋಣ ಹೇಗೆ ಮಾಡೋದು ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಬೈ ರೂಟ್ ಆಫ್ ಒನ್ ಮೈನಸ್ ಸೈನ್ ಎ ಅಂತ ಇದೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಒನ್ ಪ್ಲಸ್ ಸೈನ್ ಎನ ಮಲ್ಟಿಪ್ಲೈ ಮಾಡ್ತೀನಿ ಯಾಕೆ ಅಂತ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಒನ್ ಪ್ಲಸ್ ಸೈನಿ ಇಂಟು ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಒನ್ ಪ್ಲಾಸ್ ಸೈನಿ ಡಿವೈಡೆಡ್ ಬೈ ಒನ್ ಮೈನಸ್ ಸೈನಿ ಇಂಟು ಒನ್ ಪ್ಲಸ್ ಸೈನಿ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ರೂಟ್ ಆಫ್ ಒನ್ ಪ್ಲಸ್ ಸೈನಿ ಜೊತೆ ಡಿವೈಡ್ ಮಾಡಿದಾಗ ಏನು ಚೇಂಜ್ ಆಗಲ್ಲ ಯಾಕಂದರೆ ಇದು ಇದು ಕ್ಯಾನ್ಸಲ್ ಮಾಡಿಬಿಟ್ಟು ಒರಿಜಿನಲ್ ಎಕ್ಸ್ಪ್ರೆಷನ್ ಏನೆ ವಾಪಸ್ ಸಿಗುತ್ತೆ ತಾನೇ ಇದೇನಾಗುತ್ತೆ ನ್ಯೂಮರೇಟರ್ ಏನಾಗುತ್ತೆ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಡಿನಾಮಿನೇಟರ್ ಏನಾಗುತ್ತೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನಾದರೂ ಅರ್ಥ ಎ ಸ್ಕ್ವೇರ್ ಮೈನಸ್ root of 1 ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಎ ಇದೇನಾಗತ್ತೆ ನಾನು ರೂಟ್ ಮತ್ತು ಸ್ಕ್ವೇರಿಂದ ತೆಗೆದ್ಬಿಟ್ಟು ಒನ್ ಪ್ಲಸ್ ಸೈನ್ ಎ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಮೈನಸ್ ಸೈನ್ಸ್ಕ್ವೇರ್ ಏನು ಒನ್ ಮೈನಸ್ ಸೈನ್ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾಸ್ ಕಾಸ್ಕ್ವೇರೆ ಸೊ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ ಇದೇನಾಗತ್ತೆ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಚ್ ಟರ್ಮನ್ನ ಡಿವೈಡ್ ಮಾಡ್ತೀನಿ ಕಾಸ್ ಎ ಜೊತೆ ಸೊ ಏನಾಗುತ್ತೆ ಇದು ಒನ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಒನ್ ಬೈ ಕಾಸ್ ಎಂಟೆ ಸೈನ್ ಎ ಬೈ ಕಾಸೆ ಏನು

स्क्वायर ए प्लस कॉस एक्स स्क्वे ए प्लस टू इंटू सैन एसी के प्लस टू इंटूस इंटू सी कैंटेस ए रीजंस वेरी बढ़िया बरिया सो नॉ स्क्वायर ए प्लस सैन स्क्वेर एक्वल वन बरते नानें बरतीवल टू वन बै सैनिक इक्वल टू वन बै से रीजन वेरी इंपार्टेंट सो नेक्स्ट बरीबा वन प्लस सेवेर ए प्लस कॉसेवेर ए प्लस टू सैन सैन क्यानस कॉसे कॉसे कैनस प्लस टू प्लस ಏನಿದೆ ಇಲ್ಲಿ ಟೂ ಪ್ಲಸ್ ಟೂ ಪ್ಲಸ್ ಒನ್ ಸೊ ಫೈವ್ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರಿ ಸೊ ಫೈವ್ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ಎ ಸಿಕ್ಕಿತ್ತು ಸೊ ಇದನ್ನು ನಾನು ಏನು ಬರೀತೀನಿ ಸೀಕೆಂಡ್ ಸ್ಕ್ವೇರ್ ಎ ಏನು ಒನ್ ಪ್ಲಸ್ ಟೆನ್ ಸ್ಕ್ವೆರಿ ಸೊ ಯಾಕೆ ಸಿಕ್ಸ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಪ್ಲಸ್ ಟೆನ್ ಸ್ಕ್ವೇರ್

ಲಾಸ್ಟ್ ಕ್ವೆಶನ್ ಆಫ್ ದಿ ಎಕ್ಸಸೈಸ್ ಲಾಸ್ಟ್ ಕ್ವೆಶನ್ ಆಫ್ ದಿ ಚಾಪ್ಟರ್ ಸೊ ಇಲ್ಲಿ ತ್ರೀ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಮೂರು ಈಕ್ವಲ್ ಅಂತ ಹೇಳಿ ಈಕ್ವಲ್ ಇದೆ ಅಂತ ನಾವು ತೋರಿಸ್ಬೇಕು ಸೊ ದಿಸ್ ಈಕ್ವಲ್ ಟು ದಿಸ್ ಮತ್ತು ದಿಸ್ ಈಕ್ವಲ್ ಟು ದಿಸ್ ಅಂತ ತೋರಿಸಿದ್ರೆ ಸಾಕು ಏನಕ್ಕೆ ಎ ಈಕ್ವಲ್ ಟು ಸಿ ಬಿಕ್ವಲ್ ಟು ಸಿ ಇಂಪ್ಲೈಸ್ ಎ ಈಕ್ವಲ್ ಟು ಸಾರಿ ಇಂಪ್ಲೈಸ್ ಎ ಈಕ್ವಲ್ ಟು ಬಿ ನಮಗಾಗಲೇ ಗೊತ್ತು ಸೊ ನಾವೇನು ಮಾಡಣ ಇಲ್ಲಿ ಫಸ್ಟ್ ತೊಳೋಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಒನ್ ಪ್ಲಸ್ ಸ್ಕ್ವೇರ್ ಎ ಸೆಕ್ಸ್ ಸ್ಕ್ವೇರಿ ಒನ್ ಪ್ಲಸ್ ಕಾಟ್ ಸ್ಕ್ವೇರಿ ಕೋ ಸೆಕ್ಸ್ ಸ್ಕ್ವೇರಿ ಸೊ ಇದನ್ನು ನಾವು ಸೈನ್ ಮತ್ತೆ ಕಾಸ್ ಟರ್ಮ್ಸ್ ಬರೆದ್ರೆ ಏನಾಗುತ್ತೆ ಒನ್ ಬೈ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಬೈ ಸೈನ್ ಸ್ಕ್ವೇರ್ ಎ ಇದನ್ನು ನ್ಯೂಮರೇಟರ್ ತೊಗೊಂಡು ಹೋದರೆ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇದೇನು ಟೆನ್ ಸ್ಕ್ವೇರಿ ಸೊ ಇದು ನಮ್ದು ಈಕ್ವೇಷನ್ ಒನ್ ಆಯಿತು ನೆಕ್ಸ್ಟ್ ನಾವೇನು ನೋಡೋಣ ಒನ್ ಮೈನಸ್ ಟೆನ್ ಇ ಹೋಲ್ ಸ್ಕ್ವೇರ್ ಒನ್ ಮೈನಸ್ ಕಾಟೇ ಹೋಲ್ ಸ್ಕ್ವೇರ್ ಇದೆರಡು ಸೇಮು ಇದು ಮತ್ತೆ ಇದು ಸೊ ಏನು ಬರಿಬೋದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ

ಸೊ ಇವಾಗ ಇದನ್ನ ಮತ್ತೆ ಸೈನ್ ಮತ್ತು ಕಾಸ್ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ಸೊ ಇದೇನಾಗುತ್ತೆ ಒನ್ ಬೈ ಕಾಸ್ ಸ್ಕ್ವೇರ್ ಎ ಮೈನಸ್ ಟೂ ಸೈನ್ ಎ ಬೈ ಕಾಸ್ ಎ ಡಿವೈಡೆಡ್ ಬೈ ಇದೇನಾಗತ್ತೆ ಒನ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಟೂ ಕಾಸ್ ಎ ಬೈ ಸೈನ್ ಎ ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನಾನು ನಂಗೆ ಕಾಸ್ ಸ್ಕ್ವೇರ್ ಇದೆ ಸೊ ನಂಗೆ ಇಲ್ಲೂ ಕಾಸ್ ಸ್ಕ್ವೇರ್ ಬೇಕು ಸೊ ಏನಾಗುತ್ತೆ ಒನ್ ಮೈನಸ್ ಟೂ ಸೈನ್ ಎ ಕಾಸ್ ಎ ಮತ್ತು ಡಿನಾಮಿನೇಟನ್ನು ನಾನು ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡ್ತೇನೆ ಕಾಸ್ ಎ ಜೊತೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರಿ ಡಿವೈಡೆಡ್ ಬೈ ಇಲ್ಲಿ ನನಗೆ ಸೈನ್ಸ್ ಸ್ಕ್ವೇರ್ ಬೇಕು ಸೊ ಇಲ್ಲಿ ನ್ಯೂಮನೇಟನಾಮಿನೇಟನ್ನು ಸೈನ್ ಎ ಜೊತೆ ಮಲ್ಟಿಪ್ಲೈ ಮಾಡ್ತೇನೆ ಟೂ ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವೇರಿ ಇದು ಇದು ಸೇಮ್ ಇದೆ ಸೊ ಏನು ಮಾಡ್ತೀನಿ ಕ್ಯಾನ್ಸಲ್ ಏನು ಉಳ್ಕೊಳುತ್ತೆ ಸೈನ್ಸ್ ಸ್ಕ್ವೇರಿ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಇ ವಾಟ್ ಇಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರಿ ಇದು ಟು ಫ್ರಮ್ ಒನ್ ಆ್ಯಂಡ್ ಟು ಏನು ಸಿಗ್ತಿದೆ ನಮ್ಗೆ ಫ್ರಮ್ ಒನ್ ಆ್ಯಂಡ್ ಟೂ ಫಸ್ಟ್ನೇ ಟರ್ಮ್ ಏನಿತ್ತು

ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸಿನ ಚೆಕ್ ಮಾಡಿ ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡಿವಿ ಈ ಚಾಪ್ಟರ್ ರಿಲೇಟೆಡು ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ ಅಕ್ಕ ನೀವು ಹೇಳಿದ ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ ತ್ರೀ ಆಪ್ಷನ್ಸ್ ಇದೆ ಒನ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು ಟೂ ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು ಅಥವಾ ತ್ರೀ ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು ನಮ್ಮ ಇಮೇಲ್ ಐ ಡಿ ಇನ್ಫೋ ಡಾಟ್ ಪ್ರಾಜೆಕ್ಟ್ಸ್ ತಾರಾ ಆಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್